ಕಾಂಗ್ರೆಸ್ ಪ್ರತಿಭಟನೆಯ ವಿರುದ್ಧ ಕೇಸರಿ ಪಡೆ ಇವೆಲ್ಲದರ ನಡುವೆ ತಿರುಗಿ ಬಿದ್ದಿದೆ ಅಲ್ರಿ ಕಮಿಷನ್ ವಿಚಾರದಲ್ಲಿ ತಾರ್ಕಕ್ಕೇರಿದಂಥ ನಾಯಕರ ಟಾಕ್ ವಾರ್ ಹೆಂಗಿದೆ ಗಮನಿಸೋಣ ಬನ್ನಿ ಬೆಂಗಳೂರಿನಲ್ಲಿ ಡಾಕ್ಟರ್ ಕೆ ಸುಧಾಕರ್ ಸಚಿವರು ನೇರವಾಗಿ ವಾಗ್ದಾಳಿ ನಡೆಸಿದ್ದಾರೆ ಸಿದ್ದರಾಮಯ್ಯನವರ ಕಾಲದಲ್ಲೇ ಹೆಚ್ಚು ಭ್ರಷ್ಟಾಚಾರ ನಡೆದಿರೋದು ಕಾಂಗ್ರೆಸ್ ನಾಯಕರಿಂದ ಭ್ರಷ್ಟಾಚಾರ ಬೆಳೆದುಬಿಡ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ 80 ರಿಂದ 90 ಸ್ಥಾನಕ್ಕೆ ಸೀಮಿತವಾಗುತ್ತೆ ಇಂಟರೆಸ್ಟಿಂಗ್ ಸೋತ ಮೇಲೆ ಅನೇಕರು ಕಾಂಗ್ರೆಸ್ ಪಾರ್ಟಿನೂ ಬಿಡ್ತಾರೆ ಓ ಚುನಾವಣೆ ಸೋತ ಮೇಲೆ ಯಾರ್ಯಾರು ಬಿಜೆಪಿಗೆ ಬರ್ತಾರೆ ಗೊತ್ತಿದೆ ಹೌದೇ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವರು ಡಾಕ್ಟರ್ ಕೆ ಸುಧಾಕರ್ ಸಾಹೇಬರು ಹೀಗಂತ ವಾಗ್ದಾಳಿ ನಡೆಸಿದ್ದಾರೆ 60 ವರ್ಷಗಳಿಂದ ದೇಶ ಇವರು ಹೂವಿನ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡುತ್ತಾರೆ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಉಳನಾಡಿ ನಮ್ಮ ದೇಶವನ್ನು ಆಳಿರತಕ್ಕಂತ ಕಾಂಗ್ರೆಸ್ ಪಕ್ಷ ವಿಶೇಷವಾಗಿ ಯಾವ ರೀತಿ ಭ್ರಷ್ಟಾಚಾರವನ್ನು ಈ ದೇಶದಲ್ಲಿ ಹುಟ್ಟು ಹಾಕಿತ್ತು ಯಾವುದೇ ಒಂದು ಯೋಜನೆ ಮಾಡಿದರೆ ಅದರಿಂದ ಭ್ರಷ್ಟಾಚಾರ ಅಡಗಿತ್ತು ಇವೆಲ್ಲ ಕೂಡ ಇತಿಹಾಸ ಚರಿತ್ರೆ ಎಲ್ಲ ಕೂಡ ಹೇಳಿದೆ ಮತ್ತು ನಮಗೆ ಗೊತ್ತಿದೆ 2013 ರಿಂದ 18 ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ಇದ್ದಾಗ ಭ್ರಷ್ಟಾಚಾರದ ಬಗ್ಗೆ ಇವರು ಇವತ್ತು ಏನು ದೊಡ್ಡ ಧ್ವನಿಯಲ್ಲಿ ಮೂಲೆ ಮೂಲೆಯಲ್ಲಿ ರಾಜ್ಯದ ಮೂಲೆ ಮೂಲೆಯಲ್ಲಿ ಹೋಗಿ ನಮ್ಮ ಸರ್ಕಾರದ ಭ್ರಷ್ಟಾಚಾರ ಹೆಚ್ಚಿದೆ 40% ಇದೆ ಅಂತ ಹೇಳುವಂತ ತೌಕದಲ್ಲಿದ್ದಾರೆ ಅದರ ಹಿಂದೆ ಸತ್ಯಾಸತ್ಯತೆಗಳನ್ನು ಹೇಳಬೇಕು ತಮ್ಮ ಮುಂದೆ ತಮ್ಮ ಮೂಲಕ ನಮ್ಮ ರಾಜ್ಯದ 6.5 ಕೋಟಿ ಜನರಿಗೆ ಗೊತ್ತಾಗಬೇಕು ಅಂತ ಹೇಳಿ ಇವತ್ತು ಈ ಒಂದು ಸುದ್ದಿಗೋಷ್ಠಿ ಇವರು ಹೂವಿನ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡುತ್ತಾರೆ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ